ಹೈಬ್ರಿಡ್ಸ್ ಎಲ್ಲನ ಕರ್ನಾಟಕದ ಸ್ಪರ್ಧಾ ಜಗತ್ತಿನ ಸ್ಪರ್ಧಾ ಮಿತ್ರರಿಗೆ ಟಾಪ್ ಅಂಡ್ ಸೂಪರ್ ಎನ್ನ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಭಾರತ ಉಪರಾಷ್ಟ್ರಪತಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಅನೇಕ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ. FDA, SDA, PSI, PC ಇಂಥ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ವಿಡಿಯೋಗಳು ನೀಡಿದ್ದೇವೆ. ಇವತ್ತಿನ ವಿಡಿಯೋ ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಇದೆ. ವಿಡಿಯೋನ ಕೊನೆ ತನಕ ನೋಡಿ. ಭಾರತದ ಉಪರಾಷ್ಟ್ರಪತಿ. ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯ ನಂತರ ಎರಡನೇ ಉನ್ನತ ಅಧಿಕಾರ ಮತ್ತು ಸ್ಥಾನ ಉಪರಾಷ್ಟ್ರಪತಿಗೆ ನೀಡಲಾಗಿದೆ. 63ನೇ ವಿಧಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ನೀಡುತ್ತದೆ. ಚುನಾವಣೆ ಉಪರಾಷ್ಟ್ರಾಧ್ಯಕ್ಷರನ್ನು ರಾಷ್ಟ್ರಪತಿಯಂತೆ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ನಮ್ಮ ರಾಷ್ಟ್ರಾಧ್ಯಕ್ಷರು ಯಾವ ರೀತಿ ಆಯ್ಕೆಯಾಗುತ್ತಾರೋ ಅದೇ ರೀತಿ ಇಲ್ಲಿ ಕೂಡ ಮತದಾನ ನಡೆಯುತ್ತದೆ. 66 ಉಪವಿಧಿ 1ನೇ ವಿಧಿಯು ಉಪರಾಷ್ಟ್ರಪತಿಯನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕೆಂದು ತಿಳಿಸುತ್ತದೆ. ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ವ್ಯಕ್ತಿಯು RBI ನಲ್ಲಿ 15,000 ರೂಪಾಯಿಗಳನ್ನು ಇಟ್ಟಿರಬೇಕು. 20 ಜನ ಮತದಾರರನ್ನು ಪ್ರಸ್ತಾಪಿಸಿರಬೇಕು ಮತ್ತು 20 ಜನ ಮತದಾರರು ತಮಗೆ ಅವರಿಗೆ ಅನುಮೋದನೆಯನ್ನು ನೀಡಿರಬೇಕು. ಆಗ ಮಾತ್ರ ಸ್ಪರ್ಧಿಸಲು ಅವಕಾಶ ಸಂಪೂರ್ಣವಾಗಿ ಸಿಗುತ್ತದೆ. 66 ಉಪವಿಧಿ 3ನೇ ಇದು ಇವರ ಅರ್ಹತೆಯ ಬಗ್ಗೆ ತಿಳಿಸುತ್ತದೆ. ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಸದನದ ಸದಸ್ಯನಾಗಿರಬಾರದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಆಗ ಮಾತ್ರ ಸಂಪೂರ್ಣವಾಗಿ ಅರ್ಹತೆಗೆ ಒಳಪಟ್ಟಿರುತ್ತಾರೆ. 69ನೇ ವಿಧಿಯು ಉಪರಾಷ್ಟ್ರಪತಿಯ ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತದೆ. ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಥವಾ ರಾಷ್ಟ್ರಾಧ್ಯಕ್ಷರಿಂದ ನೇಮಿಸಲ್ಪಟ್ಟ ಯಾವುದೇ ವ್ಯಕ್ತಿಯ ಸಮ್ಮುಖದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸುತ್ತಾರೆ. ಉಪರಾಷ್ಟ್ರಾಧ್ಯಕ್ಷರ ರಾಜೀನಾಮೆಯನ್ನು ಕೂಡ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಉಪರಾಷ್ಟ್ರಪತಿ ಈ ಕಾರಣಗಳಿಂದ ತಮ್ಮ ಅಧಿಕಾರದಿಂದ ತೆರವಾಗಬಹುದು. 5 ವರ್ಷ ಅಧಿಕಾರ ಮುಗಿದ ನಂತರ ರಾಜೀನಾಮೆಯಿಂದ ಪದಚ್ಯುತಿ ಹೊಂದಿದಾಗ, ಮರಣ ಹೊಂದಿದರೆ ಮಾತ್ರ ತಮ್ಮ ಅಧಿಕಾರದಿಂದ ತೆರೆಗೊಳಿಸಬಹುದು. ಇನ್ನು 64ನೇ ವಿಧಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ರಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸುತ್ತದೆ. 65ನೇ ವಿಧಿ ರಾಜೀನಾಮೆ ನಿಧಾನ. ಪದಚ್ಯುತಿಗಳಲ್ಲಿ ಯಾವುದೇ ಕಾರಣಗಳಿಂದ ಭಾರತದ ರಾಷ್ಟ್ರಾಧ್ಯಕ್ಷರು ಹುದ್ದೆ ಖಾಲಿಯಾದರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಹೀಗೆ 6 ತಿಂಗಳವರೆಗೆ ಆಡಳಿತ ಉಪರಾಷ್ಟ್ರಪತಿಯವರು ರಾಷ್ಟ್ರಾಧ್ಯಕ್ಷರ ಹುದ್ದೆ ಖಾಲಿ ಇದ್ದಾಗ ಉಪರಾಷ್ಟ್ರಪತಿಯವರು ಮುನ್ನಡೆ ನಡೆಸಿಕೊಂಡು ಹೋಗ್ತಾರೆ. ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುವಾಗ ರಾಷ್ಟ್ರಪತಿಯ ಅಧಿಕಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಇವರೇ ಪಡಿತಾರೆ. ಅದೇ ರೀತಿ ಉಪರಾಷ್ಟ್ರಾಧ್ಯಕ್ಷರು ವಿದೇಶಿಗಳಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಕೂಡ ವಿದೇಶಿಯ ಎಲ್ಲವರಲ್ಲಿ ತಮ್ಮ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ.
ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾದಾಗ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಆ ಸಂದರ್ಭದಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇನ್ನು ಭಾರತದಲ್ಲಿ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಗಳು 13 ಜನ. ಇವುಗಳ ಮೇಲೂ ಕೂಡ ಕ್ವಶನನ್ನು ಕೇಳ್ಬೋದು. 4 ಆಪ್ಷನ್ ಕೊಟ್ಟು ಇವುಗಳಲ್ಲಿ ಯಾರು ಉಪರಾಷ್ಟ್ರಪತಿ ಆಗಿರಲ್ಲ ಅಂತ ಕೇಳಿದಕ್ಕರ ನಮಗೆ 13 ಜನದ ಹೆಸರನ್ನು ಗೊತ್ತಿದ್ದರೆ ಮಾತ್ರ ನಾವು ಅಲ್ಲಿ ಕರೆಕ್ಟಾಗಿ ಟೀಕೆಯನ್ನು ಹಾಕ್ಬೋದು. ಮೊದಲನೇದಾಗಿ ರಾಧಾಕೃಷ್ಣ, ಇವರು 2 ಬಾರಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರುತ್ತಾರೆ. ಜಾಕೀರ್ ಹುಸೇನ್, ವಿ ಗಿರಿ, ಜಿ ಎಸ್ ಪಾಠಕ್, ಬಿ ಡಿ ಜತಿ, ಹಿದಾಯತ್ ಉಲ್ಲಾ, ಆರ್ ವೆಂಕಟರಾಮನ್, ಶಂಕರ್ ದಯಾಳ್ ಶರ್ಮಾ, ಕೆ ಆರ್ ನಾರಾಯಣ್, ಕೃಷ್ಣಕಾಂತ್, ಬೈರಾನ್ ಸಿಂಗ್ ಶೇಖಾವತ್, ಮೊಹಮ್ಮದ್ ಹಮೀದ್ ಅನ್ಸಾರಿ. ಪ್ರಸ್ತುತವಾಗಿ ವೆಂಕಯ್ಯ ನಾಯ್ಡುರವರು ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಉಪರಾಷ್ಟ್ರಾಧ್ಯಕ್ಷರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಇಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಮುಂದಿನ ಅನೇಕ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅದರಲ್ಲಿ ಸಂವಿಧಾನದ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.